ಐಕಾನಿಕ್ ಪದ ಬಳಸಿ ಡ್ರೋನ್ ಕಟ್ಟಿ ಹಾಕಿದ ಸಂಗೀತ. ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಲ್ಲಿ ಫಿನಾಲೆ ವೇದಿಕೆಯ ಮೇಲೆ ಡ್ರೋನ್ ಪ್ರತಾಪ್ ಇರಲಿದ್ದಾರೆ ಎನ್ನುವ ವಿಚಾರವನ್ನ ಹಲವರಿಂದ ಅರಕಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ವಾರದಿಂದ ವಾರಕ್ಕೆ ಡ್ರೋನ್ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಕಟ್ಟಿ ಹಾಕುವ ಪ್ರಯತ್ನ ಮನೆಯಲ್ಲಿ ನಡೀತಾ ಇದೆ ಎಂಬ ಅನುಮಾನಗಳು ಮೂಡ್ತಾ ಇದೆ. ಇನ್ನು ಡ್ರೋನ್ ನಿಂದ ದೀದಿ ಅಂತ ಬಾಯಿ ತುಂಬಾ ಕರೆಸಿಕೊಳ್ತಾ ಇದ್ದ ಸಂಗೀತಾ ಅವರೇ ಡ್ರೋನ್ ಅವರನ್ನ ಹೊರಗಿಡುವ ಪ್ರಯತ್ನ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆಗ್ಬೇಕು ಅಂದ್ರೆ, ಮತ್ತಷ್ಟು ದಿನ ಉಳಿಬೇಕು ಅಂದ್ರೆ ಟಾಸ್ಕ್ ಗಳಲ್ಲಿ ಭಾಗಿಯಾಗಬೇಕು. ಅಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರೆ ಕಿಚ್ಚುನ ಚಪ್ಪಾಳೆ ಜೊತೆಗೆ ಮತ್ತಷ್ಟು ಓಟ್ ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಅದು ಸಂಗೀತಾಗೂ ಗೊತ್ತಿದೆ, ನಮ್ರತಾಗೂ ಗೊತ್ತಿದೆ. ಈ ಕಾರಣಕ್ಕಾಗಿ ತಾವು ಟಾಸ್ಕ್ ನ ನೇತೃತ್ವ ತೆಗೆದುಕೊಂಡು ಡ್ರೋನ್ ಅವರನ್ನ ದೂರ ಇಡುವಂತೆ ಪ್ರಯತ್ನ ಪಟ್ಟಿದ್ದಾರೆ. ಡ್ರೋನ್ ಪ್ರತಾಪ್ ಅವರನ್ನ ಟಾಸ್ಕ್ ನಿಂದ ದೂರ ಇಟ್ಟಿದ್ದಾರೆ. ಅದಕ್ಕೆ ಪ್ರತಾಪ್ ಬೇಸರಗೊಂಡಿದ್ದಾರೆ. ಆ ಬೇಸರವನ್ನ ಸಂಗೀತ ಮತ್ತು ನಮ್ರತಾ ಮುಂದೆ ಹೇಳಿಕೊಂಡಿದ್ದಾರೆ. ಟಾಸ್ಕ್ ನಿಂದ ದೂರ ಇಡುವ ನಡೆಯನ್ನು ನಾನು ಒಪ್ಪೋದಿಲ್ಲ, ಖಂಡಿಸ್ತೇನೆ ಎಂದಿದ್ದಾರೆ. ಡ್ರೋನ್ ತಿರುಗಿ ಬೀಳ್ತಾ ಇದ್ದ ಹಾಗೆ ಅವರನ್ನ ಸಮಾಧಾನ ಪಡಿಸೋ ಪ್ರಯತ್ನ ಸಂಗೀತ ಮತ್ತು ನಮ್ರತಾ. ಅದು ನೀವು ಪ್ಯಾನಿಕ್ ಆಗ್ತೀರಿ, ಕಷ್ಟ ಅಂತ ಬಂದ್ರೆ ಅದನ್ನ ಎದುರಿಸೋ ಶಕ್ತಿ ನಿಮ್ಗಿಲ್ಲ, ಹಾಗಾಗಿ ದೂರ ಇಡಲಾಗಿದೆ ಅಂತಾರೆ. ಪ್ಯಾನಿಕ್ ಎಂಬ ಶಬ್ದವನ್ನ ಪದೇ ಪದೇ ಬಳಸುವಂತಹ ಸಂಗೀತ ಮತ್ತು ನಮ್ರತಾ ಆ ಮಾತಿನ ಮೂಲಕ ಡ್ರೋನ್ ಅವರನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದು ಸ್ಪಷ್ಟ ಆಗ್ತಾ ಇತ್ತು. ಕಷ್ಟದ ಸಂದರ್ಭದಲ್ಲಿ ನೀವು ಪ್ಯಾನಿಕ್ ಆಗೋದ್ರಿಂದ ಅನಿವಾರ್ಯವಾಗಿ ಟಾಸ್ಕ್ ನಿಂದ ದೂರ ಇಡಲಾಗ್ತದೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಅವಕಾಶನೇ ಕೊಡದೆ ಪ್ಯಾನಿಕ್ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ ಅಂತ ಡ್ರೋನ್ ಸಿಡಿದಿದ್ದಾರೆ. ಡ್ರೋನ್ ಆಡಿದ ಮಾತಿಗೆ ಸಂಗೀತ ಮತ್ತು ನಮ್ರತಾ ತಡಬಡಾಯಿಸಿದ್ದಾರೆ. ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.